ಚಾಣಕ್ಯ ನೀತಿ ಪತಿ ಪತ್ನಿ ನಡುವೆ ಈ ಮೂರು ರಸೆಗಳು ಇರಲೇಬೇಕು ಎನ್ನುತ್ತಾರೆ ಚಾಣಕ್ಯ. ಕನ್ನಡ ಪ್ರೇರಣೆ ಕನ್ನಡ ಮೋಟಿವೇಶನ್ ಚಾನಲ್ಗೆ ಸ್ವಾಗತ. ಆಡಿಯೋದ ಅದ್ಭುತ ಅನುಭವಕ್ಕೆ ಇಯರ್ಫೋನ್ ಅನ್ನು ಬಳಸಿ. ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ. ಕುಟುಂಬದ ಸಂತೋಷ ಮತ್ತು ಸಮೃದ್ಧಿಯು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದ ಮೇಲೆ ನಿಂತಿದೆ. ಅದರಲ್ಲಿ ಮಾಧುರ್ಯವಿರುವವರೆಗೆ ಜೀವನವು ಸಂತೋಷವಾಗಿರುತ್ತದೆ. ದಾಂಪತ್ಯ ಜೀವನ ಸುಖಮಯವಾಗಿರಲು ಚಾಣಕ್ಯ ತನ್ನೆಲ್ಲ ಆಲೋಚನೆಗಳನ್ನು ತಮ್ಮ ನೀತಿಯಲ್ಲಿ ಹಂಚಿಕೊಂಡಿದ್ದಾರೆ. ವೈವಾಹಿಕ ಜೀವನದಲ್ಲಿ ಮೂರು ವಿಷಯಗಳನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ. ವೈವಾಹಿಕ ಜೀವನದಲ್ಲಿ ಇದನ್ನು ಹೊಂದಿರುವವರಿಗೆ ಭೂಮಿ ಸ್ವರ್ಗದಂತೆ ಇರುತ್ತದೆ. ಆ ವಿಚಾರಗಳ್ಯಾವುವು ಗೊತ್ತಾ? ಈ ವಿಡಿಯೋದಲ್ಲಿ ನೋಡೋಣ. ಶಾಂತ ಮನಸ್ಸು. ಪ್ರತಿ ದೊಡ್ಡ ಸಮಸ್ಯೆಯನ್ನು ಶಾಂತಯುತವಾಗಿ ಪರಿಹರಿಸಬಹುದು ಎಂದು ಚಾಣಕ್ಯ ಹೇಳಿದ್ದಾರೆ. ಏಕೆಂದರೆ ಮನಸ್ಸು ಶಾಂತವಾದಾಗ ಒಳ್ಳೆಯದು ಮತ್ತು ಕೆಟ್ಟದನ್ನು ಗುರುತಿಸುವುದು ಸುಲಭವಾಗುತ್ತದೆ. ಅದೇ ಸಮಯದಲ್ಲಿ ಕೋಪದಲ್ಲಿ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಹಾನಿಗೊಳಿಸಿಕೊಳ್ಳುವುದಲ್ಲದೆ ಇತರರಿಗೂ ಹಾನಿ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ. ಸಂತೋಷದ ದಾಂಪತ್ಯ ಜೀವನಕ್ಕೆ ಮಾನಸಿಕ ಶಾಂತಿ ಬಹಳ ಮುಖ್ಯ. ಆಗ ಮಾತ್ರ ಪತಿ ಪತ್ನಿಯರ ನಡುವೆ ಸಾಮರಸ್ಯ ಹೆಚ್ಚಾಗುತ್ತದೆ. ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಯಾವಾಗಲೂ ಶಾಂತಿಯಿಂದ ಇಟ್ಟುಕೊಳ್ಳಿ. ಸಮಾನತೆ. ಒಬ್ಬ ವ್ಯಕ್ತಿಯು ವೈವಾಹಿಕ ಜೀವನದಲ್ಲಿ ಪಡೆಯುವಷ್ಟು ಗೌರವವನ್ನು ಸಂಗಾತಿಗೆ ನೀಡಿದಾಗ ಅಂತಹ ಸಂಬಂಧಗಳು ಎಂದಿಗೂ ಮುರಿಯುವುದಿಲ್ಲ. ಸಂಬಂಧದಲ್ಲಿ ಅಹಂಕಾರಕ್ಕೆ ಸ್ಥಾನವಿರಬಾರದು. ಯಾವಾಗ ಪತಿ ಪತ್ನಿಯ ನಡುವೆ ಅಹಂಕಾರ ತಲೆದೂರುತ್ತದೆಯೋ ಆ ಸಂದರ್ಭದಲ್ಲಿ ಸಂಬಂಧಗಳು ಮುರಿದು ಬೀಳುವ ಸಾಧ್ಯತೆಗಳಿವೆ. ಪತಿ ಪತ್ನಿಯರ ನಡುವೆ ಬಿರುಕು ಮೂಡಲು ಅಹಂಕಾರ ಅಸಮಾನತೆಯೇ ಕಾರಣ ಎನ್ನುತ್ತಾರೆ ಚಾಣಕ್ಯ. ತೃಪ್ತಿ. ಮನೆಯನ್ನು ಸ್ವರ್ಗವಾಗಿಸುವ ಮೊದಲ ಹೆಜ್ಜೆ ತೃಪ್ತಿ. ಎಲ್ಲ ವಿಚಾರಗಳಲ್ಲೂ ತೃಪ್ತಿಯ ಭಾವನೆಯನ್ನು ಹೊಂದಿರುವುದು ಬಹಳ ಮುಖ್ಯ. ದಾಂಪತ್ಯ ಜೀವನ ಸುಖಮಯವಾಗಿರಿಸಲು ತೃಪ್ತಿಯು ಬಹಳ ಮುಖ್ಯ. ಕುಟುಂಬವನ್ನು ನಡೆಸಲು ಹಣದ ನಿರ್ವಹಣೆ ಅಗತ್ಯ. ನಾವು ಪರಸ್ಪರರ ಅಗತ್ಯತೆಗಳನ್ನು ಪೂರೈಸುವುದಿಲ್ಲ ಎನ್ನುವುದಕ್ಕೆ ಯಾವುದೇ ಅರ್ಥವಿಲ್ಲ. ಅನಗತ್ಯ ವೆಚ್ಚಗಳು ಮತ್ತು ಬೇಡಿಕೆಗಳು ಸಂಬಂಧದಲ್ಲಿ ವಿವಾದಗಳನ್ನು ಸೃಷ್ಟಿಸುತ್ತವೆ. ಆದ್ದರಿಂದ ಸಮಯಕ್ಕೆ ಅನುಗುಣವಾಗಿ ನಿಮ್ಮನ್ನು ಸರಿಹೊಂದಿಸಿಕೊಳ್ಳುವುದು ಬಹಳ ಮುಖ್ಯ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಈ ವಿಡಿಯೋದಲ್ಲಿನ ಮೂರು ವಿಷಯಗಳನ್ನು ನಮ್ಮ ದಾಂಪತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಪತಿ ಪತ್ನಿಯ ನಡುವಿನ ಸಾಮರಸ್ಯವು ಹೆಚ್ಚಾಗುತ್ತದೆ, ಇಬ್ಬರ ನಡುವಿನ ಸಂಬಂಧವು ಬಲಗೊಳ್ಳುತ್ತದೆ ಎಂದಿದ್ದಾರೆ ಚಾಣಕ್ಯ. ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.